ಮೂಡ ಪ್ರಕರಣ ಇನ್ನೊಂದು ಹಂತವನ್ನ ತಲುಪಿದಂತಿದೆ ಏನ್ ಸರ್ ರಣ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಭೀತಿಯನ್ನು ಎದುರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ನಲ್ಲಿ ಇವತ್ತೊಂದು ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟಿದ್ದಾರೆ ಅಂತ ಬಂದಿದೆ ವರದಿ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದ ಅರ್ಜಿಯನ್ನ ವಿಚಾರಣೆ ಮಾಡಿದ ಹೈಕೋರ್ಟ್ ಇಪ್ಪತ್ತೊಂಬತ್ತರವರೆಗೆ ಆಗಸ್ಟ್ ಪ್ರಕರಣದ ವಿಚಾರಣೆ ನಡೆಸದಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಆದೇಶವನ್ನ ನಿರ್ದೇಶನವನ್ನ ಕೊಟ್ಟಿದೆ ಕಾಲ ಯಾವತ್ತಿದ್ರೂ ಕಾಲ್ ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ ಹತ್ತು ದಿನ ಎಲ್ಲವೂ ಮುಂದಕ್ಕೆ ಹೋಗುತ್ತದೆ ಯಾವುದು ಇತ್ಯರ್ಥವಾಗಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕೊಡಲೇಬಾರದೆ ಗೊತ್ತಿಲ್ಲ ಕೊಡುವಂತೆಯೇ ಇಲ್ಲವೇ ಗೊತ್ತಿಲ್ಲ ಹೈಕೋರ್ಟ್ ಆಗಿದ್ರೆ ಪ್ರಾಸಿಕ್ಯೂಷನ್ ತಿರಸ್ಕಾರ ಮಾಡುವುದೇ ಗೊತ್ತಿಲ್ಲ ಸರಿ ಎಂದು ಹೇಳಿಬಿಡುವುದೇ ಕಂಟ್ರೋಲ್ ಅಂದರೆ ಅರ್ಥ ಏನು ಇಪ್ಪತ್ತ ಒಂಬತ್ತರವರೆಗೆ ಯಾವುದೇ ರೀತಿಯ ಎಫ್ಐ ಆರ್ ಆಗುವಂತಿಲ್ಲ ಮುಖ್ಯಮಂತ್ರಿಗಳ ಮೇಲೆ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಸಿಎಂ ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವ ಅಪರಾಧ ಎಸಗಿದ್ದಾರೆ ಎಂಬುದನ್ನು ವಿವರಿಸಿಲ್ಲ ಸಿಎಂ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಎಕ್ಸಾಕ್ಟ್ಲಿ ವಿವರಣೆ ಇದು ಎರಡು ಮುಖಗಳಿದಕ್ಕೆ ಈ ಪ್ರಕರಣ ಒಂದು ಪತಿಯಾಗಿ ಅವರು ನಡೆದುಕೊಳ್ಳುತ್ತಿರುವ ರೀತಿಗಳು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ನಮಗೆ ಇದ್ದು ನಮ್ಮ ಜೊತೆಗೆ ಮಕ್ಕಳು ತಣ್ಣಗ ಇರಲಿ ಇನ್ನೊಂದು ಮುಖ್ಯಮಂತ್ರಿಯಾಗಿ ನಡೆದುಕೊಳ್ಳುತ್ತಿರುವ ರೀತಿಗಳು ಮತ್ತು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ಏನೇನು ಪ್ರಾಬ್ಲಮ್ ಯಾರು ನೀವು ಏನೇ ವ್ಯಾಖ್ಯಾನ ಮಾಡಿಕೊಂಡರು ಇದು ಅಂತಿಮವಾಗಿ ಎರಡೂ ಕಡೆಯಿಂದ ಸುಪ್ರೀಂ ಕೋರ್ಟ್ ಹೋಗುತ್ತೆ ಅದ್ರಲ್ಲಿ ನನಗಂತೂ ಅನುಮಾನ ಕಾಣಿಸ್ತಿಲ್ಲ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ ಮುಖ್ಯಮಂತ್ರಿಗಳ ಪರವಾಗಿ ಬಂದರೆ ರಾಜ್ಯಪಾಲರು ಹೋಗ್ತಾರೆ ಅದ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಯಾರು ಹೋಗ್ತಾರೊಬ್ರು ವಿರುದ್ಧವಾಗಿ ಬಂದರೆ ಮುಖ್ಯಮಂತ್ರಿಗಳವ್ರು ಹೋಗ್ತಾರೆ